ಕನ್ನಡದಲ್ಲಿ ನಿರಂತರವಾಗಿ 5ಕ್ಕಿಂತಲೂ ಹೆಚ್ಚು ಸೂಪರ್ ಹಿಟ್ ಸಿನಿಮಾಗಳನ್ನು ನೀಡಿದ ನಾಯಕ ನಟ ಯಾರು ಗೊತ್ತಾ? ಒಬ್ಬ ನಟ ನಿರಂತರವಾಗಿ ಹಿಟ್ ಸಿನಿಮಾಗಳು ನೀಡುವುದು ಅಂದರೆ ತಮಾಷೆ ಮಾತಲ್ಲ. ಒಂದು ಸಿನಿಮಾವನ್ನು ಹಿಟ್ ಮಾಡ್ಬೋದು, ಆದರೆ ನಿರಂತರವಾಗಿ 5 ಸಿನಿಮಾಗಳನ್ನು ಕೂಡ ಹಿಟ್ ಮಾಡುವುದು ಅಂದರೆ ಅದು ಒಂದು ದೊಡ್ಡ ಸಾಹಸನೇ ಅಂತ ಹೇಳ್ಬೋದು. ಈ ರೀತಿ ಯಶಸ್ಸು ಕಾಣುವುದಕ್ಕೆ ಆತ ಬಹಳಷ್ಟು ಪರಿಶ್ರಮವನ್ನು ವಹಿಸಬೇಕಾಗುತ್ತದೆ. ಅಷ್ಟೇ ಅಲ್ಲದೆ ಅಭಿಮಾನಿ ಬಳಗವು ಕೂಡ ಆತನ ಕೈ ಹಿಡಿಯಬೇಕಾಗುತ್ತದೆ. ಹಾಗಿದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ 5 ಹಿಟ್ ಸಿನಿಮಾಗಳನ್ನು ನೀಡಿದಂತಹ ನಾಯಕ ನಟ ಯಾರು ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಗೋಲ್ಡನ್ ಸ್ಟಾರ್ ಗಣೇಶ್. ಇವರು ಸತತವಾಗಿ 2006 ರಿಂದ 2008 ರವರೆಗೂ ಅಭಿನಯಿಸಿದಂತಹ ಮುಂಗಾರು ಮಳೆ, ಚೆಲುವಿನ ಚಿತ್ತಾರ, ಹುಡುಗಾಟ, ಕೃಷ್ಣ, ಅರಮನೆ, ಚೆಲ್ಲಾಟ 6 ಸಿನಿಮಾಗಳು ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾಗಳಾಗಿದೆ. ಇದಾದ ನಂತರ ಹಿಟ್ ಸಿನಿಮಾ ನೀಡಿದ ನಮ್ಮ ಉಪೇಂದ್ರ ಅವರು ತಮ್ಮ ಎ ಸಿನಿಮಾ, ಪ್ರೀತ್ಸೆ, ರಕ್ತ ಕಣ್ಣೀರು, ಗೌರಮ್ಮ, ಹಾಲಿವುಡ್, ಗೋಕರ್ಣ ಸಿನಿಮಾಗಳಂತೂ ಹಿಟ್ ಲಿಸ್ಟ್ಗೆ ಸೇರಿಕೊಂಡಿವೆ. ಮತ್ತೊಬ್ಬ ನಟ ರಾಕಿಂಗ್ ಸ್ಟಾರ್ ಯಶ್. ಇವರು 2012 ರಿಂದ 2020 ರವರೆಗೆ 9ಕ್ಕಿಂತ ಅಧಿಕ ಹಿಟ್ ಸಿನಿಮಾಗಳನ್ನು ನೀಡಿದ್ದು, ಅದರಲ್ಲಿ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ, KGF Chapter 1 and KGF Chapter 2 ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಒಳ್ಳೆಯ ಕಲೆಕ್ಷನ್ ಮಾಡಿದೆ. ಇದನ್ನು ಹೊರತುಪಡಿಸಿ ಕಿಚ್ಚ ಸುದೀಪ್ ಅವರು 2011ರಿಂದ 2015ರವರೆಗೆ 8 ಸೂಪರ್ಹಿಟ್ ಸಿನಿಮಾಗಳನ್ನು ನೀಡಿದ್ದಾರೆ. ವಿಷ್ಣುವರ್ಧನ್, ರನ್ನ, ಈಗ ವರದನಾಯಕ, ಕೆಂಪೇಗೌಡ, ಮಾಣಿಕ್ಯ, ಬಚ್ಚನ್ ಸಿನಿಮಾಗಳು ಸೂಪರ್ ಹಿಟ್ ಸಿನಿಮಾಗಳಾಗಿವೆ. ಬಾಕ್ಸ್ ಆಫೀಸ್ ಸುಲ್ತಾನ ಎಂದು ಹೆಸರು ಪಡೆದಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು 2011ರಿಂದ 2015ರವರೆಗೆ ಸಾಕಷ್ಟು ಸಿನಿಮಾಗಳನ್ನು ನೀಡಿದ್ದಾರೆ. ಇವರು ಅಭಿನಯಿಸಿದಂತಹ ಸಾರಥಿ, ಸಂಗೊಳ್ಳಿ ರಾಯಣ್ಣ ಸೂಪರ್ ಹಿಟ್ ಸಿನಿಮಾಗಳಾದರೆ ಬುಲ್ಬುಲ್ ಮತ್ತು ಬೃಂದಾವನ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿದೆ. ನಂತರ ಯಜಮಾನ, ತಾರಕ್, ರಾಬರ್ಟ್, ಚಕ್ರವರ್ತಿ, ಜಗ್ಗುದಾದ, ಕುರುಕ್ಷೇತ್ರ ಸಿನಿಮಾಗಳಂತೂ ಸೂಪರ್ ಹಿಟ್ ಸಿನಿಮಾಗಳಾಗಿವೆ. ಇನ್ನು ಪುನೀತ್ ರಾಜ್ಕುಮಾರ್ ಅವರು 11ಕ್ಕೂ ಅಧಿಕ ಹಿಟ್ ಸಿನಿಮಾಗಳನ್ನು ನೀಡಿದ್ದಾರೆ. ಹೌದು, 2002ರಲ್ಲಿ ತೆರೆ ಕಂಡಂತಹ ಅಪ್ಪು ಸಿನಿಮಾದಿಂದ ಹಿಡಿದು 2009ರಲ್ಲಿ ತೆರೆ ಕಂಡಂತಹ ವಂಶಿ ಸಿನಿಮಾದವರೆಗೆ ಸುಮಾರು 11 ಸಿನಿಮಾ ಕೂಡ ಸೂಪರ್ ಹಿಟ್ ಆಗಿವೆ. ಅದರಲ್ಲಿ ಇವರು ಅಭಿನಯಿಸಿದಂತಹ ಅಪ್ಪು, ಅಭಿ, ಅರಸು, ಮೌರ್ಯ, ವಂಶಿ ಸಿನಿಮಾಗಳು ಬ್ಲಾಕ್ ಬಾಸ್ಟರ್ ಹಿಟ್ ಆಗಿದೆ. 2016ರಿಂದ 2021ರವರೆಗೆ ಸುಮಾರು 6 ಸೂಪರ್ಹಿಟ್ ಸಿನಿಮಾಗಳನ್ನು ನೀಡಿದ್ದು, ಇವರು ಅಭಿನಯಿಸಿದಂತಹ ರಾಜಕುಮಾರ, ಯುವರತ್ನ, ಅಂಜನಿ ಪುತ್ರ, ನಟ ಸಾರ್ವಭೌಮ, ದೊಡ್ಮನೆ ಹುಡುಗ, ಜೇಮ್ಸ್ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಿವೆ. ಒಟ್ಟಾರೆಯಾಗಿ ಕನ್ನಡದಲ್ಲಿ ಅತಿ ಹೆಚ್ಚು ಸೂಪರ್ ಹಿಟ್ ಸಿನಿಮಾಗಳನ್ನು ನೀಡಿದವರ ಪೈಕಿ ಪುನೀತ್ ರಾಜ್ಕುಮಾರ್, ದರ್ಶನ್, ಯಶ್, ಸುದೀಪ್ ಅವರು ಮೊದಲನೇ ಸ್ಥಾನದಲ್ಲಿ ಕಂಡು ಬರ್ತಾರೆ. ಇದಾಗಿತ್ತು ಇವತ್ತಿನ ಸಿನಿಮಾ ಸ್ಪೆಷಲ್ ನ್ಯೂಸ್. ದಿನನಿತ್ಯದ ಸುಧಾರಣೆಗಾಗಿ ನೋಡ್ತಾ ಇರಿ ನ್ಯೂಸ್ ಟೈಮ್ ಕನ್ನಡ.